ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ನಮ್ಮ ಮೋದಿ ಅವರು ಅಧಿಕಾರ ವಹಿಸಿಕೊಂಡು 3ನೇ ಸಲ 1 ತಿಂಗಳಾಯಿತು. 1 ತಿಂಗಳಲ್ಲಿ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ಸಹಜವಾಗಿ ಕಣ್ಣಾಡಿಸಿದಾಗ ಏನಿಲ್ಲ, 375 ಮಾಡಿದ್ದೀವಿ. ಕಾಶ್ಮೀರದಲ್ಲೇ ನಮ್ಮ ಒಂದು ಆಡಳಿತವನ್ನು ಬಲಿಷ್ಠಗೊಳಿಸಿದ್ದೀವಿ, ಅಲ್ಲಿ ಜನ ಶಾಂತಿಯಿಂದಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರು. ಈ 1 ತಿಂಗಳಲ್ಲೇ 4 ಸಲ ಭಯೋತ್ಪಾದಕರ ದಾಳಿಗೆ ಅದರಲ್ಲಿ 8 ಜನ ನಮ್ಮ ಸೈನಿಕರು ತೀರ್ಕೊಂಡಿದ್ದಾರೆ. ಇದೊಂದೇ ಅಲ್ಲ, ನೀಟ್ ಮತ್ತು ನೆಟ್ ಎಕ್ಸಾಮ್ ಹೊರಗೆ ಬಂದಿದ್ದಾವೆ, ಪೇಪರ್ ಲೀಕ್ ಆಗಿದ್ದಾವೆ. ಜನಸಾಮಾನ್ಯರು ಅದರಲ್ಲೂ ಅವ್ರ ತಂದೆ ತಾಯಿಗಳು ಇವತ್ತು ಗಾಬರಿಗೊಂಡಿದ್ದಾರೆ. ವಿದ್ಯಾರ್ಥಿಗಳು ತ್ರಮಣ ಅನುಭವಿಸ್ತಾ ಇದ್ದಾರೆ. ಬೆಲೆ ಏರಿಕೆಯಂತೆ ಮುಗಿಲು ಮುಟ್ಟುಬಿಟ್ಟದ, ಅದು ಹೇಳೋ ಅವಶ್ಯಕತೆ ಇಲ್ಲ. ಈ 1 ತಿಂಗಳಲ್ಲಿ ಏನಾದರೂ ಒಂದು ಹೊಸದು ನಿರ್ಧಾರ ತೆಗೆದುಕೋಬೇಕಾಗಿತ್ತು. ಈಗಂತೂ ಆರ್ಥಿಕವಾಗಿ ಭಾಳ ಹಿನ್ನಡೆ ಇದ್ದಿದ್ದರಿಂದಾಗೆ ಒಂದು ಮೀಟಿಂಗ್ ಕರೆದ ಆರ್ಥಿಕವಾಗಿ ಒಂದು ಸಬಲತೆ ಮಾಡಿಕೊಂಡ ನೆಲೆಯಲ್ಲೇ ಚರ್ಚೆ ಮಾಡಿದ್ದಾರೆ. ಆದರೆ ಬೆಲೆ ಏರಿಕೆ ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಲಹೆಗಳು ಬಂದಿದ್ದಾವೆ, ಮೋದಿಯವ್ರನ್ನ ಪಾಲಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೊಸ ಅರ್ಥ ಯೋಜನೆಯನ್ನು ಮಾಡ್ತಾರೆ, ನೋಡಬೇಕು. 23ಕ್ಕಂತ ಅವ್ರು ತಮ್ಮ ಬಜೆಟ್ ಮಂಡನೆ ಮಾಡೋರಿದ್ದಾರೆ. ಆ ಬಜೆಟ್ದಲ್ಲೇ ಏನು ಕೊಡ್ಬೋದು ಅವರು, ಬೆಲೆ ಏರಿಕೆ ಬದಲು ಏನು ಮಾಡ್ಬೋದು, ಎಲ್ಲಿಯೇ ಉದ್ಯೋಗ ಬಗ್ಗೆ ಏನಾಗ್ಬೋದು ಅನ್ನುವಂಥರ ಬಗ್ಗೆ ಉದ್ಯೋಗಗಳು ಸಹಿತ 1 ತಿಂಗಳಲ್ಲಿ ಎಷ್ಟು ಕೊಟ್ಟರು ಅವರು ಅನ್ನೋ ಸಹಿತ ನೋಡ್ತಾ ಇದ್ದಾರೆ ಜನ. ಏನೂ ಇಲ್ಲ, ಆ್ಯಸ್ ಇಟ್ ಈಸ್, ಹಿಂದೆ ಹೆಂಗಿತ್ತು ಈಗ ಹಂಗೆ ಮುಂದೆ ನಡೆದದ. ಇಷ್ಟರೊಳಗೆ ರಷ್ಯಾಗೆ ಹೋದಾಗ ನಮ್ಮ ಭಾರತದ ಬಗ್ಗೆ ಒಂದು ನಮ್ಮ ಒಂದು ಎಬಿಲಿಟಿ ಬಗ್ಗೆ ಮಾತಾಡಿದ್ದಾರೆ ಮೋದಿಯವರು, ಅದು ದೊಡ್ಡ ಚರ್ಚೆ ಆಗಿದೆ. 2014 ಪೂರ್ವದಲ್ಲಿ ನಿರಾಶಾದಾಯಕವಾದಂತಿತ್ತು ಭಾರತದ ಅನ್ನುವಂಥದ್ದು, ಮತ್ತು ಈಗೇನಾಗಿದೆ ಅನ್ನೋದಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷವಾದಂಥ ಕಾಂಗ್ರೆಸ್ ಮತ್ತು ಇಂಡಿಯಾ. ಅದಕ್ಕಿಂತ ಪೂರ್ವ ನಾವು ವರ್ಲ್ಡ್ ಕಪ್ ಹೊಡೆದಿದ್ದೀವಿ, ವೈಜ್ಞಾನಿಕ ಡೆವಲಪ್ ಮಾಡಿದ್ದೀವಿ, ಅನೇಕ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ, 100-ಆರು ನಾವು PSUಗಳನ್ನು ಕಟ್ಟಿದ್ದೀವಿ, ನಾವು ಎಲ್ಲ ತಯಾರು ಮಾಡಿದ್ವಿ. ನಮ್ಮ ಸಂದರ್ಭದಲ್ಲೇ ಒಂದು 60 ವರ್ಷದ ಆಡಿದ್ದಲ್ಲೇ ನೀವು 10 ವರ್ಷ ಆಡೋದ್ರಲ್ಲಿ ಏನು ಕೊಟ್ರಿ, ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ರಿ ಅನ್ನೋ ಹಂಗೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಥವಾ ಇಂಡಿಯಾ ಸಂಘಟನೆಯವರು. ಈ 10 ವರ್ಷದಲ್ಲಿ ನೀವು ಏನು ಮಾಡಿದಿರಿ, ಬೆಲೆ ಏರಿಕೆ ಒಂದನ್ನು ಬಿಟ್ಟ, ಮತ್ತೇನು ಮಾಡಿದಿರಿ, ನಿರುದ್ಯೋಗ ಹಬ್ಬಿಸೋದು ಬಿಟ್ಟ, ಮತ್ತೇನು ಮಾಡಿದಿರಿ, ಪ್ರಶ್ನೆ ಮಾಡ್ತಾ ಇದ್ದಾರೆ ಎದುರಾಳಿಗಳು. ಹೀಗಾಗಿ ಇವತ್ತಿನ ಮೋದಿ ಹಿಂದಿನ 2 ಅವಧಿಯ ಮೋದಿಗಿಂತಲೂ ಬಹಳ ವೀಕ್ ಆದಂಥ, ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅದರಲ್ಲೂ ರಷ್ಯಾ ಪ್ರದೇಶ ಹೋದಾಗ ತಾವು ಆಡಳಿತ ಬರೋ ಪೂರ್ವದಲ್ಲಿ ಏನೂ ಇರಲಿಲ್ಲ ಭಾರತ ಅನ್ನುವಂಗೆ ಮಾತಾಡೋದು. ನಿರಾಶಾದಾಯಕದ ನಿರಾಶೆಯ ಒಂದು ನೋವಿನಲ್ಲಿ ಮುಳುಗಿತ್ತು ದೇಶ ಅನ್ನುವಂಥದ್ದು, ಯಾವ ಅಭಿವೃದ್ಧಿ ಆಗಿರಲಿಲ್ಲ ಅನ್ನುವಂಗೆ ಮಾತಾಡೋದು, ಇವೆಲ್ಲ ಏನಪ್ಪ. ಮತ್ತು ಇನ್ನೊಂದು ಕಡೆ ನಿಮ್ಗೆ ಗೊತ್ತದ, 2014 ಸುಮಾರು ಬಂದಾಗ ವಿದೇಶಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ಮಾತಾಡಿದ್ದರು, ನಾ ಈ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ಎಷ್ಟು ಹಿಂದುಳಿದ ಈ ದೇಶ, ನಂದು ಯಾವುದೋ ಜನ್ಮದ ಕರ್ಮ ನಾ ಇಲ್ಲಿ ಹುಟ್ಟಿದ್ದೀನಿ ಅನ್ನುವಂಥ ಮಾತು ಮಾತಾಡಿದರು ವಿದೇಶದಲ್ಲೇ. ಅದನ್ನು ರಾಹುಲ್ ಗಾಂಧಿಯವರು ವಿಮರ್ಶೆ ಮಾಡಿದ್ದನ್ನು, ಇವರು ಆಡಳಿತದಲ್ಲಿ ನಡೆದ ವಿಷಯಗಳು ವಿಮರ್ಶೆ ಮಾಡಿದ್ದನ್ನು ನಮ್ಮ ಗೋಧಿ ಮೇಡಗಳು ಸಾಕಷ್ಟು ಟೀಕೆ ಮಾಡಿದರು. ಆದರೆ ಇವುದ್ರ ಬಗ್ಗೆ ಏನೂ ಚರ್ಚೆನೇ ಇಲ್ಲ ನಮ್ಮ ಗೋಧಿ ಮೀಡಿಯಾಗಳಿಂದ. ಇವತ್ತು ಮೀಡಿಯಾಗಳು ಹೆಚ್ಚು ಕಡಿಮೆ ಇವತ್ತಿಗೆ ಸಹಿತ ಅವ್ರ ಪ್ರಮಾಣ ಹೇಳುವಂಥವು ಆಗಿದ್ದಾವೆ. ಅದನ್ನು ಆವತ್ತು ರಾಹುಲ್ ಗಾಂಧಿಯವರು ಎಷ್ಟು ದೊಡ್ಡ ತಪ್ಪು ಮಾಡಿದರು ಅಂತೇಳಿ ದೊಡ್ಡದಾಗಿ ಬಿಂಬಿಸಿದರು. ಆದರೆ ಇದನ್ನೆಲ್ಲರೂ ಈ ಕಳೆದ 10 ವರ್ಷಗಳು ನೋಡ್ತಾ ಬಂದ ಜನ ಇವತ್ತು ಎಚ್ಚರಗೊಂಡೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. 2024 ಚುನಾವಣೆಯಲ್ಲಿ ಇಂಡಿಯಾ ಗಟ್ ಬಂದನ್ ಅಥವಾ ಸಂಘಟನೆ ಅಧಿಕಾರ ಹಿಡಿದೇ ಹೋಗಿರ್ಬೋದು, ಆದರೆ ಇವತ್ತು ಜನ ಮಾನಸ್ತಲ್ಲ ಹೌದಪ್ಪ ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಸಾಧ್ಯ ಹೇಳಿದ್ದೆ ಅವನಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಅಷ್ಟೇ ಅಲ್ಲ, ಒಂದು ವಿರೋಧ ಪಕ್ಷ ಬಲಿಷ್ಠದಪ್ಪ ಈ ದೇಶದಲ್ಲಿ ಪ್ರಶ್ನೆ ಮಾಡುವಂಥದ್ದು ಅಂತ ಜನ ಈ ಮೂಲಕ ಉತ್ತರ ಕೊಟ್ಟಿದ್ದಾರೆ ಮೋದಿಯವರಿಗೆ. ಮತ್ತು ಮೋದಿಯವರಾದರೂ ಸಹಿತ ತಮ್ಮ ಸ್ವಬಲದಿಂದ 400 ಫಾರ್ ಅಂತ ಹೇಳ್ತಾ ಇದ್ದರು. 400 ಇಲ್ಲ, 300 ಇಲ್ಲ, 240 ಬಂದ ನಿಂತ ಸ್ವಂತ ಬಲದ ಮೇಲೆ ಸಹಿತ ಸರ್ಕಾರ ರಚನೆ ಮಾಡಲಾರಂಥ ದುಸ್ಥಿತಿಗೆ ಬಂದ. ಇವತ್ತಿಗೆ ಸಹಿತ ಇನ್ನೂ ಹಿಂದಿನ ಆಡಳಿತವನ್ನು ಹಿಂದಿನ ಒಂದು ತಪ್ಪುಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ನೋಡಿದಾಗ ಇವರಿಂದ ಈ ದೇಶಕ್ಕೆ ಏನಾದರೂ ನಿರುದ್ಯೋಗ ಪರಿಹಾರ ಸಿಕ್ಕಿತ್ತಾ?
ಯಾಕಂದರೆ ಆಲ್ರೆಡಿ ಹಿಂದಿನ ಚುನಾವಣೆಯಲ್ಲಿ ನೀವು ಕೇಳಿದ್ದೀರಿ, ನೋಡಿದ್ದೀರಿ, ಸಾಕಷ್ಟು ಸಲ ಎಲ್ಲ ಕಡೆ ಮಾತಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಇಂಡಿಯಾದ ಪರವಾಗಿ. ನಾವು ಸರ್ಕಾರ ರಚಿಸಿದ ದಿನದಿಂದ ದಿನ ನಾವು ನಿಶ್ಚಿತವಾಗಿಯೂ 30 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೇ ನಮ್ಮ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದರು. ಯಾಕಂದ್ರೆ ಇವ್ರ ಕಡೆ ಮಾಡಲಿಕ್ಕೆ ಸಾಧ್ಯ, ಈಗಿದ್ದಂಥ ಉದ್ಯೋಗಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾವೆ ಅಂತ ಅವರು ಹೇಳ್ತಾ ಇದ್ದಾರೆ, ಅದು ಕೊಡ್ತೀನಿ ಅಂತ ಹೇಳಿದರು. ಆದರೆ ಬಹುಮತ ಅವ್ರದ್ದಾಗಲಿಲ್ಲ. ಇವತ್ತು ಅದು ಮಾಡಬೇಕಾದ ಕೆಲಸ ನಮ್ಮ ಮೋದಿ ಅವ್ರದ್ದು. ಇದ್ರ ಬಗ್ಗೆ ಏನು ಮಾತಾಡಲಿ, ಇಲ್ಲಿವರೆಗೆ ಮಾತಾಡಿವಿಲ್ಲ. ಇಲ್ಲ ಕೇವಲ ಏನಪ್ಪ ಅಂತಂದರೆ ಮಾತಾಡಂಥದ್ದೇನು ಅಂತಂದರೆ ಹಿಂದಿನ ಭಾಷಣ ಅದ, ಆದರೆ ಹಿಂದಿನಕ್ಕಿಂತಲೂ ಸ್ವಲ್ಪ ಮೃದುವಾಗಿಲ್ಲ. ಯಾಕಂದ್ರೆ ಇಲ್ಲೇ ಎನ್ ಡಿ ಎ ಸರ್ಕಾರ ಅದ, ಬಿ ಜೆ ಪಿ ಸರ್ಕಾರ ಇಲ್ಲ. ಎನ್ ಡಿ ಎ ನೆಲೆಗಟ್ಟಿನ ಮೇಲೆ ಮೋದಿಯವರು ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಪರ ತುಷ್ಟೀಕರಣ ಮಾಡುತ್ತಿರುವಂಥ ನಾಯ್ಡು ಅವರಿದ್ದಾರೆ, ಅವ್ರ ಮೇಲೆ ಆರೋಪಗಳಿದ್ದಾವೆ, ಮುಸ್ಲಿಂ ಪರ ತುಷ್ಟೀಕರಣ ಮಾಡ್ತಾರಪ್ಪ ಅಂತಾರೆ. ಜೊತೆಗೆ ಸಮಾಜವಾದಿ ನಮ್ಮ ಏನಪ್ಪ ನಿತೀಶ್ ಕುಮಾರ್ ಅವರಿದ್ದಾರೆ, ಇವರ ಒಂದು ಹೆಗಲ ಮೇಲೆ ಇವತ್ತು ನಮ್ಮ ಮೋದಿ ಅವ್ರು ಕುಳಿತುಕೊಂಡಾರ. ಅಲ್ಲಿನ ಮುಂದೆ ಪಕ್ಷ ಬೆಳೀತಾರೋ ಅವ್ರನ್ನ ತೆಗೆದುಕೊಳ್ತಾರೋ, 272 ಶಾರ್ ಅವರೇನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಹಾಗೆ ಹೀಗೆ 108 ಏನಪ್ಪ ಅಂದ್ರೆ ಮಾತುಗಳು ಕೇಳಿ ಬರ್ತಾಯಿದ್ರು. ಅದ್ರಲ್ಲಿ ಏನಾಗ್ತದೋ ಆಗಲಿ, ಆ ಮತ್ತೆ ಬೇರೆ. ಯಾಕೆಂದರೆ ಈಗ ಆಲ್ರೆಡಿ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಇನ್ನು ಮುಂದಿನ 6 ತಿಂಗಳ ತನಕ ಈ ಒಂದು ಗೌರ್ಮೆಂಟ್ಗೆ ಯಾವ ಧಕ್ಕೆ ಇಲ್ಲ, ಅದರಲ್ಲಿ 2 ಮಾತಿಲ್ಲ. ಇನ್ನು ಇನ್ನು ತಮ್ಮ ತಮ್ಮ ಪಕ್ಷಗಳನ್ನು ಉಳಿಸ್ಕೊಳ್ಳೋದು ನಾಯ್ಡು ಅವರಿಗೆ ಮತ್ತು ನಿತೀಶ್ ಕುಮಾರ್ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ಹಿಂದಿನ ಇತಿಹಾಸ ನೋಡಿದಾಗ ಬಿ ಜೆ ಪಿದು ಅಥವಾ ನಮ್ಮ ಮೋದಿ ಅವರದು ಈ ಒಂದು ಆಡಳಿತ ನೋಡೋ ಪಕ್ಷವನ್ನು ಒಡೆದು ಹೇಗಾದ್ರು ಮಾಡಿ ಸರ್ಕಾರ ರಚಿಸೋದು ನಾವು ನೋಡ್ತಾ ಬಂದಿದ್ದೀವಿ. ಮಹಾರಾಷ್ಟ್ರದಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ, ಗೋವಾದಲ್ಲೂ ಆಗಿದೆ, ಸಾಕಷ್ಟು ಪ್ರದೇಶಗಳಲ್ಲಿ ನೋಡೋದು ಹೋಗಿಬಿಟ್ಟು ಅಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರು ಈ 272 ಒಂದು ಪ್ರಬಲವಾದಂಥ ಒಂದು ಸಂಖ್ಯೆ, ಅದು ಮ್ಯಾಜಿಕ್ ಫಿಗರ್, ಅದನ್ನು ಪಡ್ಕೋಬೇಕಾಗಿದೆ. ಅದಕ್ಕಾಗಿ ಈ 2 ಪಕ್ಷಗಳು ಮಾಡಿದ್ರು, ಯಾರು ಹಾಜರು ಪಡಬೇಕಾಗಿಲ್ಲ. ಬೇಡ ಅದರಲ್ಲಿ ಪೂರಾ 2 ಪಕ್ಷಗಳನ್ನು ತಮ್ಮಲ್ಲಿ ಮರ್ಜ್ ಮಾಡಿದ್ರು, ಮಾಡಿಕೊಂಡ್ರು, ಯಾರು ಕೆಲಸಿತವಾಗಿಲ್ಲ. ಯಾಕಂದರೆ ಅಧಿಕಾರ ಕೈಯಲ್ಲದ ಅದೇನು ಇಲ್ಲಿ. ಆದರೆ ಈಗ ಮುಂಬರುವ ಚುನಾವಣೆಗಳು ಮತ್ತೆ ಏನಪ್ಪ ಹೊಸ ಚುನಾವಣೆ ಅಂತ ನೀವು ಅನ್ಬೋದು, ಏನಿಲ್ಲ. ಈಗ ರಾಜ್ಯದ ಚುನಾವಣೆ ಮಹಾರಾಷ್ಟ್ರದಾಗಿರ್ಬೋದು, ಹರಿಯಾಣದಾಗಿರ್ಬೋದು, ಅದರಲ್ಲಿ ಜಾರ್ಖಂಡ್, ಈ ಒಂದು 3 ತಿಂಗಳಲ್ಲಿ ಆಗುವಂಥ ಚುನಾವಣೆಗಳು, ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಹರಿಯಾಣದಲ್ಲಾಗಿರ್ಬೋದು, ಜಾರ್ಖಂಡದಲ್ಲಾಗಿರ್ಬೋದು, ಇದು ಮಹಾರಾಷ್ಟ್ರ ಅಂತ ದೊಡ್ಡ ಸ್ಟೇಟ ನಿಮಗೆ ಗೊತ್ತದ. ಅಲ್ಲಿ ಏನಪ್ಪ ಅಂತಂದ್ರೆ ಅಧಿಕಾರ ಪಡೆದ್ರೆ ಸುಲಭದ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ದೂಡದ್ರೆ, ಜೊತೆಗೆ ಇವತ್ತಲ್ಲೇ ಏನಾಗಿದೆಪ್ಪ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು, ಜೊತೆಗೆ ಪವಾರ್ ಅವ್ರದ್ದು, ಅವ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷ ಉದ್ಧವ್ ಠಾಕ್ರೆ ಅವರು, ಈ ಸಂಘಟನೆ ಇವತ್ತು ಜಬರ್ದಸ್ತ್ ಆಗಿದೆ. ಅವರಲ್ಲೇ ಸಿಂಧಿ ಅವರು ಸಹಿತ ಈ ಸಲ ಶಿವಸೇನೆಗೆ ಮತ್ತೆ ಮರಳಿ ಬರುವಂಥ ಸಾಧ್ಯತೆಗಳಿದ್ದಾವೆ ಅಂತ ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಈ ಒಟ್ಟು ಆದೂಪ ಅಂತಂದ್ರೆ ಮಹಾರಾಷ್ಟ್ರದಲ್ಲೇ ಒಟ್ಟಿಗೆ ಹೋರಾಟ ಮಾಡಿದ್ರೆ ಮಹಾ ವಿಕಾಸ ಗಾಡಿ ಮೂಲಕ ಅಲ್ಲಿ ಬಿ ಜೆ ಪಿ ಗೆಲ್ಲುವಂಥ ಅವಕಾಶಗಳು ಭಾಳಷ್ಟು ಕಡಿಮೆ ಇದಾವೆ ಅಂತ. ಹೀಗಾಗಿ ಅಲ್ಲಿಯ ಸ್ವತಃ ಬಿ ಜೆ ಪಿಯ ನಾಯಕರು, ಲೋಕಲ್ ನಾಯಕರು ಮೋದಿ ಅವರನ್ನು ಕಳಿಸಬೇಡ್ರಿ ಪ್ರಚಾರಕ್ಕೆ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಭಾಳ ಶಾಕಿಂಗ್ ನ್ಯೂಸ್. ಯಾಕಂದರೆ ಇಲ್ಲಿವರೆಗೆ ಕೇವಲ ಮೋದಿಯ ಮುಖದಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯದ ಅಂತೇಳಿ ಎಲ್ಲ ಬಿ ಜೆ ಪಿಗರು ಮಾತಾಡ್ತಾ ಇದ್ದರು. ಆದರೆ ಈ 3 ಸ್ಟೇಟ್ಗಳಲ್ಲೇ ದಯವಿಟ್ಟು ನೀವು ಮೋದಿಯವ್ರನ್ನ ಕಳಿಸ್ಬೇಡ್ರಿ ಅನ್ನುವಂಥದ್ದು. ಯಾಕಂದರೆ ಎಲ್ಲೆಲ್ಲಿ ಮೋದಿಯವರು ಈ 3 ಸ್ಟೇಟ್ಗಳು ಪ್ರಚಾರ ಮಾಡಿದಾರೋ ಅಲ್ಲೆಲ್ಲ ಸೋತು ಹೋಗಿದೆ ಬಿ ಜೆ ಪಿ ಅನ್ನುವಂಥ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಈ ಸಲ ಏನಾದರೂ ಈ ಒಂದು ರಾಜ್ಯದ ಚುನಾವಣೆಗಳಲ್ಲೇ ಮತ್ತೊಂದು ಬಂದರೆ, ಲೋಕಸಭೆಯಲ್ಲಿ ಆದಂಥ ರಿಸಲ್ಟ್ ರಿಪೀಟ್ ಆದರೆ ಮಹಾರಾಷ್ಟ್ರದಲ್ಲೇ ನಿಶ್ಚಿತವಾಗಿಯೂ ಮಹಾ ವಿಕಾಸ ಗಾಡಿ ಸರ್ಕಾರ ಆಗ್ತದೆ. ಬಿ ಜೆ ಪಿ ಮತ್ತು ಅದ್ರ ಜೊತೆಗೆ ಅಜಿತ್ ಪವಾರ್ ಅವರು, ಅಜಿತ್ ಪವಾರ್ ಜೊತೆಗೆ ಬರ್ಬೋದು ಇಷ್ಟರೊಳಗೆ, ಅವ್ರು ಹೇಳಿಕ್ಕೆ ಸಾಧ್ಯವಿಲ್ಲ, ಅವ್ರು ಗೌರ್ಮೆಂಟ್ ಆಗುವ ಸಾಧ್ಯತೆಗಳಿದ್ದಾವ. ಹೀಗಾಗಿ ಮತ್ತೆ ಮೋದಿ ಅವರು ಹೊರಗೆ ಹೋಗುವಂಥದ್ದು ಅಥವಾ ಬಿ ಜೆ ಪಿ ಹೊರಗೆ ನೋಡುವಂಥ ಪ್ರಸಂಗ ಬರ್ತದೆ ಅಂದರೆ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಇದು ನಿಜವಾಗಿಯೂ ಶಾಕಿಂಗ್ ನ್ಯೂಸ್ ಫಾರ್ ಮಿಸ್ಟರ್ ಪಿ ಎಂ ಮತ್ತು ಅದ್ರ ಜೊತೆಗೆ ಶಾರ್ ಅವರಿಗೆ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋದು ಚಿಂತೆ ಶುರುವಾಗಿಬಿಟ್ಟದ ಮೋದಿ ಅವರಿಗೆ. ಯಾಕೆಂದರೆ ಈ 3 ರಾಜ್ಯಗಳಿಗೆ ಏನಪ್ಪ ಅಂದ್ರೆ ಲಿಟ್ಮಸ್ ಟೆಸ್ಟ್ ಇದ್ದಂಗೆ, ಇದ್ರಾಗ ಗೆಲ್ಲಲೇಬೇಕಂಥದ್ದು. ಎಷ್ಟು ಮಟ್ಟಿಗೆದಪ್ಪ ಇವರ ಕೀರ್ತಿ ಅಂತೇಳೆ. ಯಾಕಂದರೆ ಇತ್ತೀಚೆಗೆ ಅವ್ರ ಹೆಸರು ಭಾಳಷ್ಟು ಡೌನ್ ಆಗಿಬಿಟ್ಟದ, ಕೆಳಗೆ ಹೋಗಿಬಿಟ್ಟದ. ಹೀಗಾಗಿ ಅವರನ್ನು ನಮ್ಮ ಪ್ರಚಾರಕ್ಕೆ ಕಳಿಸ್ಬೇಡ್ರಿ ಅಂತೇಳಿ ಅಲ್ಲಿ ಲೋಕಲ್ ನಾಯಕರು ಕೇಳ್ಕೊಳ್ತಾ ಇದ್ದಾರೆ. ಈಗಲೇ ಒತ್ತಡ ಬರ್ತಾ ಇದ್ದಾವೆ ಬಿ ಜೆ ಪಿಯಲ್ಲ, ಇವರಲ್ಲಿ ಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನು. ಇದರಿಂದಾಗಿ ಈ ಮಹಾರಾಷ್ಟ್ರ ಮತ್ತು ಅದರ ನಂತರ ಬರುವಂಥ ಹರಿಯಾಣ ಮತ್ತು ಜಾರ್ಖಂಡ್, ಈ 3 ರಲ್ಲಿ ಸಪೋಸ್ ಮತ್ತು ಇದು ಸಲನು. ಯಾಕಂದರೆ ಮೋದಿಯವರ ಸ್ವಲ್ಪ ಏನು ಸರಿಯೋದಿಲ್ಲ, ನಿಮಗೆ ಗೊತ್ತಿದ್ದ ವಿಷಯ ಇದೆ. ಯಾಕೆಂದರೆ ಆರ್ಗನೈಸರ್ ಪತ್ರಿಕೆ ಸ್ಪಷ್ಟವಾಗಿ ಮೋದಿಯವ್ರಿಗೆ ಹೇಳಿತ್ತು, ಮೆಸೇಜ್ ಕೊಟ್ಟಿತ್ತು ಆರ್ಗನೈಸರ್, ನಿಮಗೆ ಗೊತ್ತದ.
ಮೌತ್ ಪೀಸ್ ಆಫ್ ದ ಆರ್ ಎಸ್ ಎಸ್. ಸ್ಪಷ್ಟವಾಗಿ ಆರ್ ಎಸ್ ಎಸ್ನ ಅಭಿಪ್ರಾಯ ಆಗಿತ್ತು. ನೀವು ಒಬ್ಬರೇ ಬೆಳಿಲಿಕ್ಕೆ ಹೋಗ್ಬೇಡ್ರಿ, ಪ್ರತಿಯೊಂದು ರಾಜ್ಯದಲ್ಲಿ ಅಲ್ಲಿ ನಾಯಕರನ್ನು ತೆಗೆದುಕೊಂಡು ನೀವು ಚುನಾವಣೆ ನಿಯಂತ್ರಿಸ್ರಿ ಅಂತೇಳಿ. ಅದು ಇವ್ರೇನು ಮಾಡಿದ್ರು ಆ ಸಂದರ್ಭದಲ್ಲಿ, ಅವ್ರನ್ನ ಉಪಯೋಗ ಮಾಡಿಕೊಂಡ್ರು. ಇವತ್ತು ಶಿವರಾಜ್ ಸಿಂಗ್ ಚೌಹಾನ್ ಆಗಿರ್ಬೋದು, ಜೊತೆಗೆ ವಸುಂಧರಾಜ ಸಿಂಧೆ ಆಗಿರ್ಬೋದು, ರಮಣ್ ಸಿಂಗ್ ರವರು ಆಗಿರ್ಬೋದು, ಇನ್ನುಳಿದ ಅನೇಕ ಅಲ್ಲಿಯ ಲೋಕಲ್ ನಾಯಕರನ್ನು ತೆಗೆದುಕೊಂಡು ಅದರಿಂದ ಲೀಡರ್ಶಿಪ್ ತಮ್ಮದಪ್ಪ ಅಂತ ಬಿಂಬಿಸಿಕೊಂಡ, ಕೊನೆಗೆ ಗೆದ್ದ ಮೇಲೆ ತಮಗೆ ಬೇಕಾದಂಥ ಎಲ್ಲೂ ಹೆಸರು ಕೇಳದಂಥ ಕೆಲವೊಂದು ವ್ಯಕ್ತಿಗಳನ್ನು ಮುಖ್ಯಮಂತ್ರಿಗಳು ಮಾಡಿದರು, ಇವನ್ನೆಲ್ಲ ಮೂರು ಗುಂಪು ಮಾಡಿದರು. ಇದು ನೀವು ನೋಡಿದಿರಿ ಈಗಾಗಲೇ. ಹೀಗಾಗಿ ಅವರೇನು ಗೆದ್ದರೆ ಅವತ್ತಿಲ್ಲ ಅಂತಲ್ಲ, ಆದರೆ ಇವತ್ತು ಅದನ್ನು ಅದೇ ಒಂದು ದೊಡ್ಡ ಪರಿಣಾಮ ಆಗಿ ಇವತ್ತು ಅಲ್ಲಲ್ಲಿಯ ಲೋಕಲ್ ನಾಯಕರಿಂದ ಅವರು ಬೆದರ್ತಾ ಇದ್ದಾರಪ್ಪ. ಇವರು ಬೇಕಾಗಿಲ್ಲ ನಮಗನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಒಂದು ನಮ್ಮ ಮೋದಿಯವರಿಗೆ ಮತ್ತು ಅದೇ ಕಾಲಕ್ಕೆ ಶಾ ಅವರಿಗೆ ಶಾಕಿಂಗ್ ನ್ಯೂಸ್ ಅನ್ನೋದು ಎರಡು ಮಾತಿಲ್ಲ. ಹೀಗಾಗಿ ಈ ಸಲ ಮೋದಿಯವರು ಯಾವ ರೂಪನ ಯಾವ ಡಿಸಿಷನ್ ತೊಗೊಳ್ಬೋದು ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಈ ಸಂದರ್ಭದಲ್ಲೇ ಬಹಳ ಮಹತ್ವದ ಈ ಮೂರೂ ರಾಜ್ಯಗಳಲ್ಲಿ ಗೆಲ್ಲಬೇಕಾಗಿತ್ತಪ್ಪ ಅಂತಂದರೆ ಅರ್ಥ ನೀತಿಯನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು, ಯಾವ ರೀತಿಯಲ್ಲಿ ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಸಹಿತ ಅಷ್ಟು ಮುಖ್ಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಸಪೋಸ್ ಏನಾದರೂ ಹಿಂದಿನ ಒಂದು ಇತಿಹಾಸ ಮುಂದುವರೆದ್ರೆ ನಿಶ್ಚಿತವಾಗಿ ಜನ ಇವ್ರನ್ನ ದೂರು ಸರಿಸ್ತಾರೆ, ಮತ್ತು ಅದರಿಂದ ಹೊಡೆತ ಬಿ ಜೆ ಪಿ ಬೀಳ್ತಾರಂಥ ಮಾತುಗಳ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲ ಹಿನ್ನೆಲೆಯಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳ ನೆಲೆಗಟ್ಟಿನಲ್ಲ ನಮ್ಮ ಮೋದಿ ಮತ್ತು ಶಾರ ಕಂಪ್ನಿಗೆ ನಾವು ಏನು ಹೆಜ್ಜೆ ಇಡಬೇಕು ಅಂತ ಅದಕ್ಕಾಗಿ ಈಗ ಜಬರ್ದಸ್ತಾಗಿ ಅರ್ಥತಜ್ಞರನ್ನು ಇನ್ನುಳಿದವ್ರನ್ನ ಕರೆ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಈ ಚರ್ಚೆ ಎಷ್ಟು ಮಟ್ಟಿಗೆ ಸಫಲ ಆಗ್ತದೆ ಅಂದರೆ ನೀತಿ ಆಯೋಗದ ಎಲ್ಲರನ್ನು ಕರೆಸಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಹೊಸ ಏನಾದರೂ ಕೊಡಲಿಕ್ಕೆ ಸಾಧ್ಯ ಇದನ್ನ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿವರೆಗೆ ಅವ್ರ ಆಡಳಿತ ಏನಪ್ಪ ಅಂದರೆ ಕಾರ್ಪೊರೇಟ್ ಪರ ಇದ್ದಂಥ ಆಡಳಿತ ಅದ. ಈ ಕಾರ್ಪೊರೇಟ್ಗಳು ಏನಪ್ಪ ಅಂದರೆ ಭಾಳ ನೀವು ದುಡ್ಡು ಕೂಡಿಸ್ಕೊಳ್ಬೋದು, ಮತ್ತೇನು ಮಾಡ್ಬೋದು, ಪಾರ್ಟಿ ಪಂಡ್ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ ಜನರ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಏನು ಸಾಧ್ಯ ಇಲ್ಲ. ಯಾಕಂದರೆ ಈ ದೇಶದ 90% ಜನ ಇವತ್ತು ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. 1% ಕಡಿಮೆ ನಮ್ಮ ಈ ಕಾರ್ಪೊರೇಟ್ಗಳಿದ್ದಾರೆ. ಈ ಎಷ್ಟು ದಿನ ಊಟಕ್ಕೆ ಅವರಿದ್ದಾರೆ, ಅವ್ರಿಗೆ ಎಷ್ಟು ಮತಗಳು ಬರುವಿದ್ದಾವೆ. ಇನ್ನು ಮಿಡಲ್ ಕ್ಲಾಸು ಹೈಯರ್ ಕ್ಲಾಸ್ ಮಾಡ್ತೀವಿ ನಾವು, ಬಂಡವಾಳಶಾಹಿಗಳಂತೀವಿ, ಅವರು ಸಹಿತ ಇವ್ರು ಪರ ಇದ್ದರು ಸಹಿತ ಎಷ್ಟು ಪರ್ಸೆಂಟೇಜ್ ಎಲ್ಲ ಕುಡಿಸಿದ್ರು 10% 10-11% ಅದ್ರಲ್ಲಿ ಮುಗಿದ್ಬಿಡ್ತಾರೆ. ಇನ್ನುಳಿದ ಎಲ್ಲ 90% ಅಸಂಘಟಿತ ಕಾರ್ಮಿಕರು, ಕೂಲಿಕಾರರು, ರೈತರು, ಹಿಂದುಳಿದವರು, ದಲಿತರು, ಎಸ್ಟಿಗಳು ಅಂದರೆ ಆದಿವಾಸಿಗಳು, ಮೈನಾರಿಟಿಗಳು, ಇವರೆಲ್ಲರೂ ಕೂಡಿದ್ದಾರೆ 90% ಅದಲ್ಲ. ಇವರು ಒಂದು ಕಡೆ ಆದರೆ ಇವ್ರ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಇವತ್ತು ಒಂದು ಲೆಕ್ಕಾಚಾರ. ಅದಕ್ಕೆ ಈಗ ಅವ್ರ ಮುಂದಿರುವಂಥ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ನಮ್ಮ ಮೋದಿ ಅವ್ರ ಮುಂದಿರುವಂಥದ್ದು, ಮೊದಲನೇದಾಗಿ ಈ ಮೂರು ರಾಜ್ಯಗಳಲ್ಲೇ ಅವರಿದ್ದಂಥವ್ರು ತಾವು ಈ ತಮ್ಮ ಮುಖವನ್ನು ತೊಗೊಂಡು ಹೋದ್ರೆ ನಿಶ್ಚಿತವಾಗಿ ಹೊಡೆದಿದ್ದಾರೆ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಎರಡನೇದಾಗಿ ಆ ಮುಖ ಚೇಂಜ್ ಆಗಬೇಕಾಗಿತ್ತಪ್ಪ ಅಂದರೆ ಜನರಿಗೆ ಬೆಂಬಲ ಪಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಹೊಸದೇನಾದರೂ ಅರ್ಥನೀತಿಯನ್ನು ಘೋಷಿಸಬೇಕಾಗ್ತದೆ. ಈ ಎಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿಸಿಕೊಡಬೇಕಾಗ್ತದೆ. ಉದ್ಯೋಗ ಸೃಷ್ಟಿ ಪ್ಲಸ್ ಬೆಲೆ ಏರಿಕೆ ಇವೆರಡೂ ಕಡಿಮೆ ಮಾಡಲಿಕ್ಕೆ ಸಾಧ್ಯದನ ಈ ಒಂದು 3 ತಿಂಗಳಲ್ಲಿ ಅಥವಾ ಎರಡೂವರೆ ತಿಂಗಳಲ್ಲೇ. ಯಾಕೆಂದರೆ ಇಡೀ 10 ವರ್ಷಗಳಲ್ಲಿ ಆಗಲಾರದ ಕೆಲಸ ಎರಡೂವರೆ 3 ತಿಂಗಳಲ್ಲಿ ಆದಿತ್ತು. ಮತ್ತು ಪರಿಣಾಮ ಎಷ್ಟು ಮಟ್ಟಿಗೆ ಬೀರಿತು ಅನ್ನೋ ಸಹ ದೊಡ್ಡ ಪ್ರಶ್ನೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ನೀವು ರಾಜಕೀಯವಾಗಿ ಅವ್ರು ಭಾಳಷ್ಟು ಭರವಸೆಗಳನ್ನು ಕೊಡ್ಬೋದು, ಮತ್ತೇನೋ ಮಾಡ್ಬೋದು, ಮೋದಿ ಗ್ಯಾರಂಟಿ ಅನ್ಬೋದು, ಇನ್ನೇನೋ ಅನ್ಬೋದು. ಆದರೆ ಇವೆಲ್ಲ ಅಂದರೆ ಆ ಗ್ಯಾರಂಟಿಗಳು ಇವತ್ತು ಹೊಸ ಬದುಕು ಕೊಡಲಿಕ್ಕೆ ಸಾಧ್ಯ ಇದನ್ನ, ಮಾರ್ಕೆಟ್ ರೇಟ್ ಡೌನ್ ಮಾಡಲಿಕ್ಕೆ ಸಾಧ್ಯ ಇದನ್ನ. ಯಾಕೆ ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ ಈ ದೇಶಕ್ಕೆ ಇವತ್ತು, ನಿರುದ್ಯೋಗ ಪ್ಲಸ್ ಬೆಲೆ ಏರಿಕೆಗಳು ಅಂತ. ಮತ್ತು ಇನ್ನುಳಿದ ಸಮಸ್ಯೆಗಳು ಇದ್ದಾವನ ಅವ್ರು ಇಲ್ಲಂತ ಅಲ್ಲ. ಯಾಕಪ್ಪ ಅಂತಂದ್ರೆ ನಿರುದ್ಯೋಗ ಯಾಕೆ ಬಂದಂದ್ರೆ ಇಲ್ಲಿ ಇಂಡಸ್ಟ್ರಿಗಳಿಗೆ ಬೆಳೀತಾ ಇಲ್ಲ. ಸಹಜವಾಗಿ ಎಲ್ಲ ಕಾರ್ಪೊರೇಟ್ ಕೈಯಲ್ಲಿದ್ದಾಗ ಕಾರ್ಪೊರೇಟ್ಗಳು ಕಡಿಮೆ ಕಾರ್ಮಿಕರನ್ನು ಉಪಯೋಗ ಮಾಡಿಕೊಂಡು ಹೆಚ್ಚಿನ ದುಡುಕಿಯನ್ನು ಮಾಡಿಕೊಂಡು ಅವರ ಜೀವನವನ್ನು ತೊಂದರೆ ಕೊಡುವಂಥದ್ದನ್ನ ನೋಡ್ತಾ ಇದ್ದೀವಿ. ತಾವು ಲಾಭದಲ್ಲಿ ಮಾತ್ರ ಇರುವಂಥದ್ದು ನೋಡ್ತಾ ಇದ್ದೀವಿ. ಜೊತೆಗೆ ಯಾವಾಗಲೂ ತಮ್ಮ ಲಾಸನ್ನು ತೋರಿಸಿ ಸರ್ಕಾರದಿಂದ ಅಥವಾ ನಮ್ಮ ಬ್ಯಾಂಕ್ಗಳಿಂದ ರಿಟರ್ನ್ ಮಾಡಿಕೊಂಡು ತಮ್ಮ ದುಡ್ಡುಗಳು ಹೊಡೆದು ನಾವು ನೋಡಿದ್ದೀವಿ ಈಗಾಗಲೇ. ಅಂಥ ಜನರಿಗೆ ಮತ್ತೆ ಅನುಕೂಲ ಆಗುವಂತಹ ಅರ್ಥನೀತಿ ಅಂತಂದ್ರೆ ಮೋಸ್ಟ್ಲಿ ಜನ ಈ ಸಲ ಮೋದಿಯವರನ್ನು ಪೂರ್ಣ ಪ್ರಮಾಣದಲ್ಲಿ ತಿರಸ್ಕರಿಸುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅಂಥೇಳಿ ಕೇಳಿ ಬರ್ತಾ ಇದ್ದಾವೆ. ಇದು ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಏನಾಗ್ತದೆ, ಇದಕ್ಕಿನ್ನ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗ್ಬೋದು. ಯಾಕಂದರೆ ಈ 3 ತಿಂಗಳಲ್ಲಿ ಮಾತ್ರ ಮೋದಿಯವರಿಗೆ ಮತ್ತು ಶಾರ್ ಅವರಿಗೆ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ಗಳಲ್ಲಿ
ಯಾಕಂದರೆ ಮಹಾರಾಷ್ಟ್ರ ದೊಡ್ಡ ರಾಜ್ಯದ, ಎರಡನೇದಾಗಿ ಹರಿಯಾಣ. ಹರಿಯಾಣದಲ್ಲೂ ಈಗಾಗಲೇ ರೈತ ಮೂಮೆಂಟ್ಗಳಾಗಿದೆ. ನೀವು ನೋಡಿದಿರಿ ರೈತರಿಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟರು ಇವರು, ಮತ್ತು ಅದರಲ್ಲೂ ಮೂರು ಖಾಲಿ ಕಾನೂನು ಎಷ್ಟು ಹೋರಾಟ ಆಯಿತು. ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಹೆಚ್ಚು ಕಡಿಮೆ 700 ರೈತರು, ಮತ್ತು ಪಶ್ಚಿಮ ಉತ್ತರ ಯು ಪಿ ಅದು ಉತ್ತರ ಪ್ರದೇಶದಲ್ಲೂ ಸಹಿತ 100 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಈ ಒಂದು ಸಂದರ್ಭದಲ್ಲಿ ಕಿಸಾನ್ ಒಂದು ರ್ಯಾಲಿ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಹೀಗಾಗಿ ಅಲ್ಲಿ ರೈತರು, ಜನಸಾಮಾನ್ಯರು, ಓ ಬಿ ಸಿ ಜನ ಎಲ್ಲರೂ ಇವತ್ತು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಹರಿಯಾಣದಲ್ಲೂ ಸಹಿತ ಈ ಸಲ ಇವರು ಕೆಲಸ ಆಗುವ ಸಾಧ್ಯತೆಗಳಿಲ್ಲ. ಇನ್ನೊಂದ್ರ ಜೊತೆ ಜಾರ್ಖಂಡ್, ಜಾರ್ಖಂಡದ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ಖನಿಜಗಳಿಂದ ಕೂಡಿದಂಥ, ಕರಿದಿಲ್ಲಿಂದ ಕೂಡಿದಂಥ ಒಂದು ಕಾಡು, ಭಾಳ ಸುಂದರವಾದ ಕಾಡು, ಮತ್ತು ಅರ್ಥವ್ಯವಸ್ಥೆ ಅಥವಾ ಆರ್ಥಿಕತೆಗೆ ಹೆಲ್ಪ್ ಆಗುವಂಥದ್ದು ರಾಜ್ಯವು. ಆ ರಾಜ್ಯವೂ ಈಗ ಈ ಒಂದು ಅದಾನಿಯವ್ರಿಗೆ ಮತ್ತು ಅಥವಾ ಇನ್ನುಳಿದ ಕಾರ್ಪೊರೇಟ್ಗಳಿಗೆ ಒಪ್ಪಿಸುವಂಥ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಅಲ್ಲಿ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ ಈ ಮೋದಿ ಮತ್ತು ಅದಾನಿ ಮಧ್ಯದ ಗೆಳೆತನದಿಂದಾಗಿ. ಯಾಕಂದರೆ ಅಲ್ಲಿ ಖನಿಜಗಳೆಲ್ಲ ಖಾಲಿ ಆಗ್ತಾ ಇದ್ದಾವೆ, ಗುಡ್ಡ ಖಾಲಿ ಆಗ್ತಾ ಇದೆ, ನೈಸರ್ಗಿಕ ಸಂಪತ್ತು ಹಾಳಾಗಿ ಹೋಗ್ತಾ ಇದೆ. ಹೀಗಾಗಿ ಅಲ್ಲಿ ಜನ ರೊಚ್ಚಿಗೆ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲೂ ಸಹಿತ ಇವರು ಬರೋದು ಬೇಕಾಗಿಲ್ಲ ಅಂತೇಳಿ ಆ ಜಾರ್ಖಂಡದ ಅಲ್ಲಿಯ ಸ್ವತಃ ಬಿ ಜೆ ಪಿ ನಾಯಕರು ಬೇಡಪ್ಪ ಇವರು ಅಂತೇಳಿ. ಯಾಕೆ ಇವ್ರು ನೀತಿಗಳು ಇಲ್ಲಿವರೆಗೆ ಕಾರ್ಪೆಟ್ ಪರ ಇದ್ದಾವೆ. ನಮ್ಮ ಖನಿಜಗಳನ್ನ ಅವ್ರಿಗೆ ಮಾರ್ಕೊಳ್ಳೋಂಥ ಸ್ವಸ್ಥದಲ್ಲೇ ಪಿ ಎಸ್ ಯುಗಳನ್ನ ಮಾರ್ಕೊಳ್ಳೋಂಥದ್ದು ಎಲ್ಲ ನೋಡಿದ್ದು ನಾವು. ಅದರಲ್ಲೂ ರೈಲ್ವೆ ಮಾರಿದ್ರು ನಿಮಗೆ ಗೊತ್ತದ, ಜೊತೆಗೆ ಈ ಒಂದು ನಮ್ಮ ಬಂದರುಗಳನ್ನ ಮಾರಿದ್ದು ಗೊತ್ತದ, ಎಷ್ಟು ಎಲ್ಲರೂ ಖಾಸಗಿ. ಅದರಲ್ಲೂ ಈ ಒಂದೂ ಸಹ ಪಿ ಎಸ್ ಯು ನಿರ್ಮಾಣ ಮಾಡಿದ ಮೋದಿಯವರು ಇದ್ದ ಎಲ್ಲ ಪಿ ಎಸ್ ಯುಗಳನ್ನ ದುಡ್ಡಿಗೆ ಎಂಟ್ರಂಗೆ ಮಾರ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ಎಲ್ಲ ಕಾರಣಗಳಿಂದಾಗಿ ಮೋದಿಯವರು ಈ ಒಂದು ರಾಜಕೀಯ ಸಂದರ್ಭದಲ್ಲಿ ಏಕಾಂಗಿ ಆಗ್ತಾ ನಡೆದಿದ್ದಾರೆ. ಜನ ಅವ್ರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಅಂತೀಗ. ಈಗ ಮುಂಬರುವುದೇನಪ್ಪ ಅಂದ್ರೆ ಕೇವಲ ಈ ದೇಶಕ್ಕೆ ಒಂದು ಆಸೆ ಆಗಿ ಕಾಣ್ತಾ ಇರೋರು ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು ಅಂತ. ಕಾಂಗ್ರೆಸ್ ಅಂತಲ್ಲ, ರಾಹುಲ್ ಗಾಂಧಿಯವರು. ಯಾಕಂದರೆ ಕಾಂಗ್ರೆಸ್ಸಿಗೆ ತನ್ನದೇ ಅಂತ ಕೆಟ್ಟ ಮತ್ತು ಒಳ್ಳೆಯ ಎರಡೂ ಇತಿಹಾಸ ಅದ. ಅದರಲ್ಲೂ ಕೆಟ್ಟ ಇತಿಹಾಸನೇ ಭಾಳ ಅದ. ಯಾಕಂದರೆ ಪ್ಯಾರಾಸೈಟ್ಗಳನ್ನು, ಇಲ್ಲಿಯ ಭ್ರಷ್ಟಾಚಾರವನ್ನು, ಇಲ್ಲಿ ಅನೇಕ ತಪ್ಪುಗಳನ್ನು ಹುಟ್ಟಾಕುವಲ್ಲೇ ಕಾಂಗ್ರೆಸ್ ಕಾರಣ ಆಗಿದೆ. ಇಲ್ಲ ಅಡ್ಡಿ ಇಲ್ಲ, ನೀರಾವರಿಗಳನ್ನು ಮಾಡಿದರು, ಯೋಜನೆಗಳನ್ನು ಹಾಕಿದರು, ಡ್ಯಾಮ್ಗಳನ್ನು ಕಟ್ಟಿಸಿದರು, ಪೇಸ್ಗಳು ನಿರ್ಮಾಣ ಮಾಡಿ, ಇಂಥ ಎಲ್ಲ ಒಳ್ಳೆ ಕೆಲಸಗಳಾಗಿದಾವಿಲ್ಲ ಅಂತಲ್ಲ. ಅದ್ರ ಜೊತೆಗೆ ಈ ಭ್ರಷ್ಟಾಚಾರ ಅನ್ನೋದು ದೊಡ್ಡ ಒಂದು ಪಿಳೆಯನ್ನು ಈ ದೇಶಕ್ಕೆ ಅಂಟಿಸಿದಂಥ ಶಾಪ ಏನಪ್ಪ ಅಂದರೆ ಕಾಂಗ್ರೆಸ್ಸಿಗೆ ಅದಂತ. ಹೀಗಾಗಿ ಆ ಕಾಂಗ್ರೆಸ್ ಅಂತ ಇವತ್ತು ಪರಿವರ್ತನೆಗೊಂಡಂಥ ರಾಹುಲ್ ಗಾಂಧೀಜಿಯವರ ಕಾಂಗ್ರೆಸ್ ಏನದಪ್ಪ ಅಂತಂದ್ರೆ ಮೋದಿಜಿಯವರ ತಪ್ಪುಗಳಿಗೆಲ್ಲ ಉತ್ತರ ಹುಡುಕುವಂಥ ಎಲ್ಲ ಸಾಧ್ಯತೆಗಳು ಅವರಲ್ಲಿ ಇರುವುದು ಎದ್ದು ಕಾಣುವುದರಿಂದ ಇವತ್ತು ಎಲ್ಲಿ ಹೋದಲ್ಲೆಲ್ಲ ಮೋದಿ ಅನ್ನೋ ಹೆಸರಿನ ಬದಲಾಗಿ ರಾಹುಲ್ 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 ಅನ್ನೋ ಶಬ್ದ ಅಥವಾ ಭಾಷೆ ಅಥವಾ ಒಂದು ಅವರ ಹೆಸರು ನಿಧಾನಕ್ಕೆ ಜನರ ಮಧ್ಯದಲ್ಲಿ ಸೇರ್ತಾ ಇದೆ. ಯಾಕಂದರೆ ಅವ್ರು ಉದ್ಯೋಗ ಕೊಡ್ತಾರಪ್ಪ, ನಮಗೆ 30 ಕೊಡ್ತಾನಿದ್ರು ತಪ್ಪು ಮಾಡಿದ್ರು. ಅದೇ ಲೆಕ್ಕ ಆ ಒಂದು ಲೆಕ್ಕದಿಂದನ ಉತ್ತರ ಪ್ರದೇಶದ ಜನ, ಅದರಲ್ಲೂ ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ ಜನ ಆಗಿರ್ಬೋದು, ಹರಿಯಾಣ ಜನ ಆಗಿರ್ಬೋದು, ಪಂಜಾಬ್ ಜನ ಆಗಿರ್ಬೋದು, ಕಾಂಗ್ರೆಸ್ಗೆ ಒಂದು ಬೆಂಬಲವನ್ನು ಸೂಚಿಸಿದರು ಉತ್ತರ ಭಾರತದ ಭಾಳಷ್ಟು ರಾಜ್ಯಗಳಲ್ಲೇ. ಅದರಲ್ಲಿ ವಿಶೇಷವಾಗಿ ಒಲಿಯಲಾರದ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ಮಧ್ಯಪ್ರದೇಶ. ರಾಜಸ್ಥಾನದಲ್ಲೂ ಸಹಿತ ಕಾಂಗ್ರೆಸ್ಸಿನ ಒಂದು ಹವಾ ಮೆಂಟೇನ್ ಆಗಿದ್ದು ನಾವು ನೋಡಿದ್ದೀವಿ. ಎಲ್ಲ ನೆಲೆಯಲ್ಲಿ ರಾಹುಲ್ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ಮೋದಿ ಅವರಿಗೆ ಉತ್ತರ ಆಗಿ ನಿಲ್ತಾ ಇದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಮೋದಿಯವರ ಒಂದು ನಾಯಕತ್ವ ಮೊದಲಿನ ಒಂದು ಹೊಳಪಿನ ನಾಯಕತ್ವ ಉಳಿದಿಲ್ಲ, ಅಲ್ಲಿ ಶೈನಿಂಗ್ ಇಲ್ಲ. ಅಲ್ಲಿ ಕೇವಲ ಏನಪ್ಪ ಅಂತಂದ್ರೆ ಕೇವಲ ಹೊಳಪಿಲ್ಲದ ಒಂದು ವ್ಯಕ್ತಿತ್ವ ಆಗ್ತಾ ಇದೆ, ಮತ್ತು ನಿಧಾನಕ್ಕೆ ಆ ವ್ಯಕ್ತಿತ್ವ ಮುಚ್ಚಿಕೊಳ್ತಾ ಇದೆ ಅಂತ. ಅದಕ್ಕೆ ಈ ಒಂದು ಆರ್ಥಿಕ ಒಂದು ಸಲಹೆಗಾರ ತೆಗೆದುಕೊಂಡು ನೀತಿ ಆಯೋಗದ ಜನರನ್ನು ಕರೆಸ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಈ ಒಂದು 2 ಅದು ಮುಂಬರುವ 23 ತಾರೀಕಿಗೆ ಅವ್ರು ಬಜೆಟ್ ಮಂಡನೆ ಮಾಡೋದು ನೋಡಿ ಗೊತ್ತಾಗ್ತದೆ. ಆದರೆ ಈಗಿರುವ ಪರಿಸ್ಥಿತಿ ನೋಡಿದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಕಾರ್ಪೊರೇಟ್ ವಲಯದಿಂದ ಹೊರಗೆ ಬಂದ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ಬಜೆಟ್ನ ಕೊಡ್ತಾರೋ ಅನ್ನೋಂಥ ನಂಬಿಕೆ ಸ್ವತಃ ಬಿ ಜೆ ಪಿಗರಲ್ಲೂ ಇಲ್ಲ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಏನಾದರೂ ಆಗಿರಿ ಈಗ ಆದಂಥ ನಡೆದಿರುವಂಥ ಈ ಒಂದು ಏನಪ್ಪ ಅಂತಂದ್ರೆ ಆರ್ಥಿಕ ಸಭೆಯಲ್ಲಿ ಒಂದೇನೋ ಒಳ್ಳೇದು ಬರಲಿ ಅನ್ನುವಂಥದ್ದು. ಬಟ್ ಈ ಸಂದರ್ಭದಲ್ಲಿ ಮೋದಿಯವರು ಭಾಳ ಗಂಭೀರವಾಗಿ ಏನೋ ಚಿಂತಾಕ್ರಾಂತರಾಗಿದ್ದನ್ನು ನೋಡಿದಾಗ ಅವ್ರಿಗೆ ಒಳಗೆ ತಳ್ಳಂಗೆ ಸ್ಟಾರ್ಟ್ ಆಗ್ಯದ. ನಾ ಇಲ್ಲಿವರೆಗೆ ಮಾಡಿದಂಥ ಆರ್ಥಿಕ ಒಂದು ಏನು ನಿರ್ಧಾರ ತೆಗೆದುಕೊಂಡಿದ್ರು ತಪ್ಪದಾವ ಅನ್ನೋಂಥ ಭಾವ ಬಂದಿರಬಹುದು ಅಂತ ಅನ್ನಿಸ್ತದೆ. ಅದೇನೂ ಇರಲಿ, ಈಗ ಈ ಒಂದು 3 ರಾಜ್ಯಗಳಲ್ಲೇ ನಮ್ಮ ಮೋದಿಯವ್ರ ಮುಖ ಬೇಡಪ್ಪ ಅನ್ನುವಂಥ ಅಲ್ಲಿಯೇ ನಾಯಕರ ಅಲ್ಲಿಯೇ ಬಿ ಜೆ ಪಿ ನಾಯಕರು ಹೇಳೋದನ್ನು ನೋಡಿದಾಗ ಮೋಸ್ಟ್ಲಿ ನಮ್ಮ ಮೋದಿ ಎರ ಮುಗಿಲಿಗೆ ಬರ್ತಾ ಇದೆ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಇವತ್ತು ರಾಹುಲ್ರ ಮುಖ ದಿನದ ದಿನಕ್ಕೆ ಎತ್ತರಕ್ಕೆ ಹೋಗ್ತಾ ಇದ್ದಾರೆ, ಜನಮಾನಸದಲ್ಲಿ ಹೋಗ್ತಾ ಇದ್ದಾರೆ. ಮೋದಿಯವರು ನಿಧಾನಕ್ಕೆ ಮರೆ ಆಗ್ತಾ ಇದ್ದಾರೆ.
ಮುಂದಿನ ದಿನದಲ್ಲಿ ಇನ್ನೂ ಮರಿ ಆಗ್ಬೋದಾ, ಇವರು ಇವು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಮುಂದಿನ ದಿನ ನಿಂತದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅಥವಾ ನಾವು ಅಥವಾ ನಮ್ಮಂಥ ವಿಚಾರಧಾರೆ ಹೇಳ್ಬೋದು. ಆದರೂ ಮೋದಿಯವ್ರಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಜನ ಹೆಂಗೂ ಇರಲಿ, ಎನ್ ಡಿ ಎ ಮೂಲಕ ಸರ್ಕಾರ ಇದ್ದರೂ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ, ನಮ್ಗೆ ಉದ್ಯೋಗ ಕೊಡಲಿ, ಬೆಲೆ ಕಡಿಮೆ ಮಾಡಲಿ ಅಂತ ಇವೆರಡೂ ಮಾಡಲಿಕ್ಕೆ ಸಾಧ್ಯನಾ ಮೋದಿಯವರೇ? ಮಾಡಿದರೆ ಮತ್ತು ನೀವು ರಿಗೇನ್ ಆಗ್ಬೋದೇನೋ. ಈಗಂತೂ ಪ್ಯಾರಡೈಸ್ ಲಾಸ್ಟ್ ಆಗ್ಯದ. ಮೋಸ್ಟ್ಲಿ ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ, ಯಾಕಂದರೆ ಈಗಾಗಲೇ ಒಂದು ತಿಂಗಳಾದರೂ ಈ ಒಂದು ತಿಂಗಳ ಆಡಳಿತದಲ್ಲ ಅಂತ ಹೇಳ್ಕೊಳ್ಳೋಂಥ ಯಾವುದೋ ಡೆವಲಪ್ಮೆಂಟ್ ಕಂಡಿಲ್ಲ, ಮತ್ತು ಭಯೋತ್ಪಾದಕರ ಒಂದು ದಾಳಿ ನಿಂತಿಲ್ಲ, ಮತ್ತಿನ್ನೂ ಇದು ಹೀಗೆ ಪಟ್ಟಿ ಮಾಡಿದ ಭಾಳ ಉದ್ದ ಆಗ್ತದೆ. ತ್ರಿನೇತ್ರಿ ನಮ್ಮ ಮೇಡಮ್ ಅವರು ಅದು ನಿಮಗೆ ಕಾಂಗ್ರೆಸ್ಗೆ ಈಗ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅದು ನಿಮಗೆ ಗೊತ್ತದ. ಅವುಗಳ ತರೋದು ನೋಡಿದಾಗ ನೀವು ತಿದ್ದುಕೊಳ್ಳೋದು ಪ್ರಯತ್ನ ಮಾಡಬಹುದು ಅನ್ನೋದು ಆಶ್ರಯ. ಹೇಗೆ ಸರ್ಕಾರ ಬಂದದ ಇನ್ನು ಮುಂದಿನ ದಿನದಲ್ಲಿ ಇದು ಉಳಿತದೆ ಇಲ್ಲೋ ಅನ್ನೋದು ಗ್ಯಾರಂಟಿ ಇಲ್ಲ. ಒಟ್ಟಿನಲ್ಲ ಮೋದಿಯವರ ಈ ಮೂರನೇ ಒಂದು ಏನು ಟೈಮ್ ಅದ, ಅಥವಾ ಒಂದು ಯುಗ ಅದ, ಮೋದಿ ಯುಗದ ಅಂತ್ಯ ಆರಂಭ ಆಗ್ಯದ. ನಾ ನೋಡೋಣ ಇದು ಹೇ ಸೀತಾರಾಮ್, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.